ಸರ್ಕಾರ ಬಂದ್ಮೇಲೆ ಉತ್ತರ ಕರ್ನಾಟಕದ ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ವ್ಯಾಪಕವಾದಂತ ಜ್ವಲಂತ ಸಮಸ್ಯೆ ಪ್ರತಿಭಟನೆ, ಇಲ್ಲಿ ನಡೆದಂತ ಅನೇಕ ಘಟನೆಗಳು, ಕರಪ್ಷನ್ ಇಶ್ಯೂಸ್, ಆಮೇಲೆ ಆತ್ಮಹತ್ಯೆ ಪ್ರಕರಣಗಳು, ಕರಪ್ಷನ್ಗೋಸ್ಕರ ಇದೆ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಪ್ರಕರಣ, ಇವೆಲ್ಲ ಕೂಡ ಚರ್ಚೆ ಆಗ್ತದೆ ಅಂತೇಳಿ ಇದನ್ನ ತಪ್ಪಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಸ್ಪೀಕರ್ ಆಫೀಸ್ ಇಂದ ಟೆಲಿಫೋನ್ ಮಾಡಿ ಇವತ್ತು ಬೆಳಿಗ್ಗೆ 10:30 ಮಹಾತ್ಮ ಗಾಂಧೀಜಿ ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋ ಅವರ್ನ ಅನುವಾದ ಕಾರ್ಯಕ್ರಮ ಇದೆ, ಬರ್ಬೇಕು ಅಂತ ಹೇಳಿ ನನಗೆ ಅವಾಸ್ ಟೆಲಿಫೋನ್ ನಲ್ಲಿ ಆಯ್ತು ಅಂತೇಳಿ ನಾವೆಲ್ಲ ಬಹಳ ಸಂತೋಷದಿಂದ ಅವಶ್ಯಕತೆ ಇದೆ ಅಂತೇಳಿ ನಾವೆಲ್ಲ ಮಾಡ್ತೇವೆ ಅಂತೇಳಿ ಉಟ್ಕೊಂಡಿದ್ದೆವು. ಆದ್ರೆ ಇಲ್ಲಿ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ನಮ್ಗೆ ಗೊತ್ತಾಯ್ತು, ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಫಿಗರ್ ಅಂತ ಕೂಡ ಎಂಬುದಿದೆ ನಮ್ಮ ಜೊತೆ. ಈಗ ನಾವು ಅದ್ರ ಚರ್ಚೆ ನಾವು ಬೇರೆ ಮಾಡ್ತೇವೆ. ಈಗ ನಾವು ಹೇಳ್ತಾ ಇರೋದು ನಮ್ಮ ಮನವಿ ಏನಂದ್ರೆ, ಒಂದು ವಿಧಾನಸೌಧದಲ್ಲಿ ಇವತ್ತು ನಮ್ಗೆ ಮೊದಲನೇ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರುವಂತಹ ಪ್ರಧಾನಮಂತ್ರಿ ಆಧುನಿಕ ಭಾರತದ ನಿರ್ಮಾಣ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರ ಹಾಕ್ಬೇಕು, ಶ್ರೀನಿವಾಸ ಶರೀಫರ ಭಾವಚಿತ್ರ ಹಾಕ್ಬೇಕು, ವಿಶ್ವಗುರು ಬಸವಣ್ಣವರ ಫೋಟೋ ಹಾಕ್ಬೇಕು, ನಾರಾಯಣ ಗುರು ಅವರ ಫೋಟೋ ಹಾಕ್ಬೇಕು, ಕನಕದಾಸರ ಫೋಟೋ ಹಾಕ್ಬೇಕು, ಬಾಬು ಜಗಜೀವನ್ ರಾವ್ ಫೋಟೋ ಹಾಕ್ಬೇಕು, ಕುವೆಂಪುರವರ ಫೋಟೋ ಹಾಕ್ಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಫೋಟೋ ಹಾಕ್ಬೇಕು. ಹೀಗೆ ಅನೇಕ ನಮ್ಮ ನಾಯಕರುಗಳನ್ನ ಏನೇನು ನಾವು ಈ ರಾಷ್ಟ್ರದ ನಾಯಕರುಗಳನ್ನ ತೇಳಿ ನಾವು ಹೇಳ್ತಾ ಇದ್ದೀವಿ ಕುವೆಂಪುರವರು. ಸೊ ಹಂಗೆ ಈ ಭಾಗದ ಎಲ್ಲ ಹಿರಿಯ ಏನು ವಿಧಾನಸೌಧದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸುವರ್ಣದಲ್ಲಿ, ಮತ್ತು ಈ ಭಾಗದ ಎಲ್ಲ ಬಸವಣ್ಣವರು ಆದಿಯಾಗಿ, ಶಿವಾಚಾರ್ಯ ಆದಿಯಾಗಿ, ಕುವೆಂಪು ಆದಿಯಾಗಿ, ನಾರಾಯಣ ಗುರು ಆದಿಯಾಗಿ, ನಾಟಕ ನಮ್ದು ಒಳಗಡೆ ನಮ್ಮ ಭಾವ ಭಕ್ತಿ ಮತ್ತು ಆಚರಣೆ ಆಚಾರ ವಿಚಾರ ಎಲ್ಲ ನಮ್ದು. ನಾವೆಲ್ಲ ಹಿಂದೂಗಳೆ, ನಮ್ಮ ಪ್ರಚಾರ ನಮ್ಮ ಸಂವಿಧಾನ. ಅವರು ಕರಪ್ಷನ್ ಚರ್ಚೆ ಆಗ್ಬಾರ್ದು, ಓಟು ಓಟ್ ಕದ್ದಿದ್ ಚರ್ಚೆ ಆಗ್ಬಾರ್ದು, ಇಲ್ಲಿ 40% ಚರ್ಚೆ ಆಗ್ಬಾರ್ದು. ನಿನ್ನೆ ಬಂದು ನನಗೆ ಕೆಬಿ ಅಧಿಕಾರಿಗಳು, ಮೆಸ್ಕಾಂ ಅಧಿಕಾರಿಗಳು ಬಂದೊಂದು ಅರ್ಜಿ ಕೊಟ್ರು, 30% ಸ್ವಾಮಿ 40% ಕೂಡ ಬೇಡ, ನಮ್ಗೆ ದುಡ್ಡೇ ಕೊಡ್ತಾ ಇಲ್ಲ ಅಂತ ಮಾಡ್ಕೊಟ್ಟವ್ರು ಅಸೋಸಿಯೇಷನ್ ಕಮಿಷನ್. ಇವೆಲ್ಲ ಚರ್ಚೆ ಆಗೋಗ್ತದೆ, ಇಲ್ಲಿ ಯಾರು ಏನು ಪರಿಹಾರ ಸಿಕ್ಕಿಲ್ಲ, ಅನ್ಯಾಯ ಆಗ್ತಾ ಇದೆ, ಭ್ರಷ್ಟಾಚಾರ ತಾಂಡು ಆಗ್ತಾ ಇದೆ. ಯಾರು ಕೂಡ ಮೋಸ್ಟ್ ಏನ್ ಹೇಳ್ತಿರಲ್ಲ, ಗೌರ್ನೆನ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಈ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಸುರುಳಿನ ರಾಜ ಮುಖ್ಯಮಂತ್ರಿ, ನನ್ ಗೊತ್ತೇನ ಈ ಫೋಟೋ ಹಾಕಿರೋದು ಅಂತ ಮೀಡಿಯಾ ಎಲ್ಲರೂ ಉಂಟಿದ್ರಿ. ಮುಖ್ಯಮಂತ್ರಿಗಳೇ ನಿಮ್ ಸ್ಥಾನಕ್ಕೆ ಸಮರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾದ ಸಮರ್ಥನೆ ಮಾಡ್ಕೊಳ್ಳಿ, ನನ್ ಗೊತ್ತೇನ ಅಂತ ಹೇಳ್ತಾ ಇದೀರಲ್ಲ. ಈಗ ನಿಮ್ಗೆ ಸುಳ್ಳಿನ ರಾಜ ಅಂತ ನಾನು ನಿಮ್ಗೆ ಹೆಸರನ್ನ ಕೊಡ್ಬೇಕಾಗ್ತದೆ, ಅವ್ರು ಹೋಗ್ತಾ ಇದಾರೆ ಒಳಗಡೆ ಪಾಲ್ಗೊಳ್ಳಿಕ್ಕೆ, ನನ್ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ಬೋದಾ? ಕಳೆದ 2004ರಲ್ಲಿ ಸೋನಿಯಾ ಗಾಂಧಿ ಸೆಂಟರ್ ಸೌಹಾರ್ದ
ಆಸ್ತಿ ಸಾಧನೆ ಮಾಡಬೇಕು ಅಂತ.